Kaju, the taste you simply can't resist. ಏನಮ್ಮ ಅಡಿಗೆ ಎಣ್ಣೆ ತಗೊಳ್ಳೋದೆ ಮರ್ತು ಬಿಟ್ವಲ್ಲ? ಹೌದಲ್ವಾ, 1 ಲೀಟರ್ ತೆಂಗಿನೆಣ್ಣೆ ಕೊಡಿ. ಅದು ಕೂಡ ಸೂರ್ಯ ತೆಂಗಿನೆಣ್ಣೆನೆ. ಯಾಕೆಂದ್ರೆ ಅಡಿಗೆ ಮಾಡೋಕೆ ಸೂರ್ಯ ಆದಂತಹ ಜಿಡ್ಡು ಇಲ್ಲದ ತುಂಬಾ ಪರಿಮಳವಿರುವ ತೆಂಗಿನೆಣ್ಣೆ ಬೇರೊಂದಿಲ್ಲ. ನಾನು ಸೂರ್ಯ ಅಡಿಗೆ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ. ನೀವು? After the break, Surya Refined and Coconut Oil Apiswa Atilda Gammath with powered of Karnataka Cashew Manufacturers Association. ಈ ಕಾರ್ಯಕ್ರಮಕ್ಕೆ ತಿರುಗಿ ನಿಮ್ಮನ್ನ ಸ್ವಾಗತಿಸ್ತಾ ಇದ್ವಿ. ಇಲ್ಲಿ ಚಿಕನ್ ಫುಲ್ ಅದು ಬೆಂದಿದೆ ಅನ್ಕೊಳ್ತೀನಿ, ಫುಲ್ ಸ್ಮೆಲ್ ಚೆನ್ನಾಗಿದೆ, ಕ್ಲೀನ್ ಆಗಿ ಆಗಿದೆ ಅನ್ಕೊಳ್ತೀನಿ. ನೋಡುವ ಹೇಗಾಗಿದೆ ಅಂತ. ಓಕೆ, ಸೊ ಅದನ್ನ ಪ್ಲೇಟ್ ಮಾಡ್ತೀನಿ. ಓಕೆ, ಸೊ ನಮ್ ಚಿಕನ್ ಅಂತೂ ರೆಡಿ ಆಗಿದೆ. ಈಗ ನೆಕ್ಸ್ಟ್ ಕೆಲಸ ಸ್ವಲ್ಪ ಗಾರ್ನಿಶ್ ಮಾಡುವಂತ ಕೆಲಸ. ಸೊ ಪ್ಲೇಟ್ ಅಲ್ಲಿ ನಿಮ್ಮ ಮನೆಯಲ್ಲಿ ಈಗ ಯೋಚನೆ ಮಾಡ್ತಾ ಇದ್ದೀರಾ? ಸಂಡೆ ಸ್ಪೆಷಲ್ ಇದು. ಹೌದು, ಸಂಡೆ ಸ್ಪೆಷಲ್ ಅಂತಲ್ಲ ಮಾಡ್ತೇನೆ ನಾನು. ಬೇರೆ ಬೇರೆ ಚಿಕನ್ ಬೇರೆ 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 ಮಾಡ್ತೀರಾ? ತುಂಬಾ ಮಾಡ್ತಾ ಇರ್ತೀರಾ. ಸೊ ಅದರೊಳಗೆ ಇದೊಂದು ಫೇವ್ರೇಟ್ ಡಿಶ್. ಓಕೆ, ಬೇರೆ ಗ್ರೀನ್ ಅಂತ ಇದು ಸ್ವಲ್ಪ ಗ್ರೀನ್ ಲೈಟ್ ಆಗಿದೆ. ಬಾಯ್ಲ್ ಮಾಡಿದ್ವಾ? ಸೊ ಇದ್ರ ಮೇಲೆ ಅದೇ ಬೇಕು. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೆಟೊ ಗಾರ್ನಿಶ್ ಮಾಡಿ. ಈಗ ತಯಾರಾಗಿದೆ ಚಿಕನ್ ಗ್ರೀನ್ ಮಸಾಲ. ಚಿಕನ್ ಗ್ರೀನ್ ಮಸಾಲ ಈಗಾಗಲೇ ರೆಡಿ ಆಗಿದೆ. ವಿಶಿಷ್ಟ ಆಗಿದೆ, ತುಂಬಾ ಚೆನ್ನಾಗಿದೆ. ಗಮಗಮ ಅಂತ ಟೇಸ್ಟ್ ಇರುತ್ತೆ, ಗಮಗಮ ಅಂತ ತುಂಬಾ ರುಚಿಯಾಗಿದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೆಂದ್ರೆ ಯಾರಾದ್ರೂ ಬಂದಾಗ ಅರ್ಜೆಂಟ್ ಆಗಿ ಮಾಡಬೇಕಾಗಿರುತ್ತೆ, ಒಂದು ಹಾಫ್ ಅನ್ ಅವರ್ ಮಾಡಬಹುದು. ಖಂಡಿತ ಒಂದು ಹಾಫ್ ಅನ್ ಅವರ್ ಮಾಡಬಹುದು. ನಿಮಗೆ ಮುಂಬರುವಂತಹ ಎಲ್ಲ ಚಲನಚಿತ್ರ ಆಗಿ ಏನು ಚಿತ್ರರಂಗ ಉದ್ಯಮ ಇದೆಯೋ ಅದರಲ್ಲಿ ತುಂಬಾ ಒಳ್ಳೆಯ ಆಫರ್ ಗಳು ಬರಲಿ, ಹಾಗೆ ನಿಮ್ಗೆ ಏನ್ ಸವಿರುಚಿ ಇದೆ, ಯಾವ್ಯಾವ ಆಕ್ಟಿಂಗ್ ಮಾಡಬೇಕು ಅಂತ ಅನ್ಕೊಂಡಿದ್ರು, ಆ ದೇವರು ಸದಾಕಾಲ ನಿಮ್ಮ ಹಿಂದೆ ಇಟ್ಕೊಂಡು ನಿಮ್ಗೆ ಅಂತ ಪಾತ್ರಗಳು ಸಿಗಲಿ. ನೀವಿನ್ನೂ ತುಂಬಾ ಚಲನಚಿತ್ರಗಳ ಅಭಿನಯಿಸಿ ಈ ತುಳುರಂಗ ಭೂಮಿಯ, ಈ ತುಳುನಾಡಿನ ಹೆಮ್ಮೆಯ ಮಗಳಾಗಿರಬೇಕಂತ ಕೇಳಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಸರೋಜಿನಿ ಶೆಟ್ಟಿ ಅಂತ ಚೆನ್ನಾಗಿರುವಂತಹ ಒಂದು ಡಿಶ್ ಮಾಡಿಕೊಟ್ರು. ಮುಂದಿನ ಸಂಚಿಕೆಯಲ್ಲಿ ಯಾವ ಕಲಾವಿದರು ನಮ್ಮ ಜೊತೆ ಇರ್ತಾರಂತ ನೋಡ್ಕೊಳ್ಳೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.